कड़मे आगते कड़मे आगते अप्पा तगोळ्ळि अप्पा इवाग हेगिदे अप्पा ನಿವೆಲ್ಲ ಪ್ರೀತಿಯಿಂದ ಆಯಿಂಟ್ಮೆಂಟ್ ಹಚ್ಚಿದ್ರಲ್ಲಮ್ಮ ನಿಮ್ಮ ಪ್ರೀತಿನೇ ಗೆದ್ದುಬಿಡ್ತು ನಾನು ನೋ ಸ್ವಲ್ಪ ಕಡಿಮೆ ಆಗ್ತಿದೀಯಮ್ಮ ಆರ್ತಿ ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತು ಅಂತ ಅನ್ಸುತ್ತೆ ಹಾಗೇನು ಇಲ್ಲಪ್ಪ ನೀ ನಿನ್ನ ಕೆಲಸ ನೋಡ್ಕೊಳ್ಳಮ್ಮ ನಾನು ಹೆಂಗೋ ಸುಧಾರಿಸ್ಕೊತೀನಿ ಅಯ್ಯೋ ಬೀರುಬೀಗ ಹಾಕ್ತೆ ಬಂದಿದ್ದೀನಿ मावा स्वल्प रूम मलक रेस्ट तक सरना आयता मावा समाधान मे संजना मावन चूर हुषार नोडको मतू कमी मार नोड़े कष्टे को बनी नाटक रिस्क तक दुड को पदे पदे रीति दुड केबेड़ को तुम कष्ट आगत चिन्न मोटे कोड़ी कच्चक कबाब दड्डान नानु खंडित योचने योचने मगले बरला रिस्क गुट जोपाना नान तलेको बर्ती सर बनी ऐन संजना अक् अदू अपन कई सण पेट पर्वा नान कड़स्बिट बंद जॉयन आती सर बर्ती बाय 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 इष्ट बेग होरटबिट्रा मगळे बन्नल्ल इवरनेल्ल मातादिदे अदेन्न तिन्नक्के कोट्रु तिंदे कुडियक्के कोट्रु कुडिदे ओट्टे तुम्तु बर्तीनि केलस मुगीतल्ल सरि अप्प मने कडे जोपान बाय बर्तीनि एनादरू केलस इद्रे फोन माडि हा बा मुद्दु Oh
ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಸಂಜನಾ ಪರವಾಗಿಲ್ಲ ಬಿಡು, ನಮ್ಗೇನ್ ಡಿಸ್ಟರ್ಬ್ ಆಗಿಲ್ಲ. ಸಂಜನಾ ನಿಮ್ಮ ಹಸ್ಬೆಂಡ್ ಎಷ್ಟೊತ್ತಿ ಬರ್ತಾರೆ? ಅವ್ರಿಗೆ ಕಂಪನಿನಲ್ಲಿ ತುಂಬಾ ಕೆಲಸ ಇರುತ್ತೆ, ತುಂಬಾ ದೊಡ್ಡ ಬಿಸ್ನೆಸ್ ಅಲ್ವಾ. ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಒಂದೂ ಗೊತ್ತಾಗಲ್ಲ. ರೀ ಬಂದ್ರ ಇವರು ನಮ್ಮ ಯಜಮಾನ್ರು, ಇನ್ಸ್ಪೆಕ್ಟರ್ ಭರತ್ ಅಂತ. ಇವರು ನೋಡಿದ್ರೆ ಇಡೀ ಡಿಪಾರ್ಟ್ಮೆಂಟೇ ಎದುರತ್ತೆ. ಇವರೆಲ್ಲ ನನ್ನ ಫ್ರೆಂಡ್ಸ್. ಹಾಯ್. ಹಲೋ. ಹಾಯ್. ಏನಿದು ಎಲ್ಲ ಪಾರ್ಟಿ ಮಾಡ್ತಿರೋ ಹಾಗಿದೆ? ರೀ ನಾವೆಲ್ಲರೂ ಸೇರಿ ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಪಾರ್ಟಿ ನೆಪದಲ್ಲಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ನಿಮ್ಮ ನೋಡ್ಬೇಕು ಅಂತ ಇವರೆಲ್ಲ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ರು. ಬಂದ್ರೆ ಕೂತ್ಕೊಳ್ಳಿ. ಇಲ್ಲ, ನೀ ಕಂಟಿನ್ಯೂ ಮಾಡಿ, ನಾನು ರೂಮಲ್ಲಿ ಇರ್ತೇನೆ. ಇಪ್ಪತ್ತೈದು ಅಂತೂ ನನ್ನ ಮುತ್ತು ಮಗಳು ಸಂಜನಾ 25,000 ರೂಪಾಯಿ ಕೊಟ್ಟು ದೊಡ್ಡ ಸಂಕಟದಿಂದ ಪಾರ್ ಮಾಡಿದ್ಲು. ಮಗಳೇ, ನೀ ನನ್ನ ಮಗಳಲ್ಲಮ್ಮ, ನನ್ನ ಮಗ. ನಿನ್ನ ಮುಂದೆ ಆ ಭವಾನಿ ಭಾರತಿ ಎರಡು ವೇಸ್ಟ್. ಆ ದೇವರು ಇದೇ ತರ ನನಗೆ ದುಡ್ಡು ಕೊಡೋ ಶಕ್ತಿ ಕೊಡ್ಲಿ ಅಮ್ಮ ನಿನಗೆ. ಅಯ್ಯೋ ದೇವ್ರೆ, ಈ ಕಾರು ರಾಜೇಶನ್ ಕಾರ್ ಇದ್ದಂಗಿದೆಯಲ್ಲಪ್ಪ. ಹೊರಟ ಬಿಡ್ತು, ನನ್ನ ಹಿಡಿಯಕ್ ಬಂದಿದ್ದಾರೆ ಅಂತ ತಿಳ್ಕೊಂಡೆ. ಅದು ಯಾರ್ದೇ ಬೇರೆ ಕಾರು, ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಆ ಕರ್ಣನ್ ಮಗ ರಾಜೇಶ ನನಗೆ ಗೊತ್ತಿಲ್ದಂಗೆ ನನ್ನ ಮೇಲೆ ಕಣ್ಣಿಟ್ಟಿರ್ತಾನೆ. ಇರಾತಕ್ ನನ್ನ ಮಗ. ಅಬ್ಬ, ನನ್ನ ಲಕ್ಷ್ಮಿ ನನ್ನ ಹತ್ರನೇ ಉಳ್ಕೊಂಡ್ಳು. ಸ್ವಲ್ಪ ಏಟಾಗಿದೆ, ಜಯಮಣಿ ಹತ್ರ ಎಣ್ಣೆ ಹಚ್ಚಿ ಕೇಳ್ತೀನಿ. ಹೇಳುಕ ರೇಣ ಪಾರ್ಟಿ ಮಾಡ್ತಿದ್ದಾರೆ, ಈಗೇನಾದ್ರೂ ಕರೆದ್ರೆ ಫ್ರೆಂಡ್ಸ್ ಮುಂದೆ ಗುಣಗಾಡ್ತಾರೆ. ಭಾರತಿ, ಒಂದು ನಿಮಿಷ. ತುಂಬಾ ತಲೆನೋವ್ತಾ ಇದೆ, ಬಿಸಿಯಾಗಿ ಒಂದು ಲೋಟ ಕಾಫಿ ಕೊಡ್ತೀಯಾ? ಸರಿ, ತಂದು ಕೊಡ್ತೀನಿ. ಭಾರತಿ, ಗೌರಜಿ ಎಲ್ಲಿದ್ದಾರೆ? ಇಲ್ಲೇ ಎಲ್ಲೋ ಇರಬೇಕು ಅನ್ಸುತ್ತೆ. ಏನಾದರೂ ಅರ್ಜೆಂಟ್ ಇತ್ತಾ? ಅದು ಮಧ್ಯಾಹ್ನ ಅಪ್ಪ ಫೋನ್ ಮಾಡಿದ್ರು, ಆ ವಿಷಯ ಮಾತಾಡಬೇಕಿತ್ತು. ಹೌದಾ? ಅಜ್ಜಿ ರೂಮಲ್ಲೇ ಇರ್ಬೋದು, ಯಾವುದಕ್ಕೂ ಒಂದ್ಸಲ ಹೋಗಿ ನೋಡಿ. ಸರಿ, ನಾನು ನೋಡ್ತೀನಿ, ನೀನು ಕಾಫಿ ಕೊಡು. ಅಜ್ಜಿ, ಅಜ್ಜಿ ಎಲ್ಲೋದ್ರು ಇರೋ. ಅಜ್ಜಿ, ಗೌರಜ್ಜಿ ನೋಡಿದ್ರ? ನನಗೇನೋ ಗೊತ್ತು, ಅವಳೇನು ಸಣ್ಣ ಮಗುನ ಕಂಕಳಲ್ಲಿ ಇಟ್ಕೊಂಡು ಓಡಾಡೋದಕ್ಕೆ. ಅವಳಲ್ಲಿ ಎಲ್ಲ ಇರ್ಬೇಕು, ನೋಡೋಗು. ಸರಿ. ಅಂತೂ ತುಂಬ ದಿನಗಳ ನಂತರ ಎಲ್ಲರೂ ಒಟ್ಟಾಗಿ ಸೇರಿದ್ವಿ, ಜೊತೆಗೆ ಸಂಜನಾನ್ ಫ್ರೆಂಡ್ಸ್ನೂ ನೋಡ್ದಂಗಾಯ್ತು. ಥ್ಯಾಂಕ್ಸ್ ಕಣೆ ರೇಣುಕಾ. ಥ್ಯಾಂಕ್ಸ್ ಅಲ್ಲ ಯಾಕೆ, ನಿಮ್ಮನ್ನೆಲ್ಲ ನೋಡಬೇಕು, ಈ ರೀತಿ ಕುತ್ಕೊಂಡು ಹರಟೆ ಹೊಡಿಬೇಕು ಅಂತ ನಮಗೂ ತುಂಬ ದಿನದಿಂದ ಆಸೆ ಇತ್ತು. ಆ ಆಸೆ ಇವತ್ತು ಈಡೇರ್ತಾ ಇದೆ. ನೆಕ್ಸ್ಟ್ ಪಾರ್ಟಿ ದಿವ್ಯಾನ್ ಮನೇಲಿ, ಡೇಟ್ ಫಿಕ್ಸ್ ಮಾಡಿ ಹೇಳ್ತೀವಿ, ನೀವೆಲ್ಲರೂ ಬರಬೇಕು. ಸಂಜನಾ, ನೀನು ಇವ್ರನ್ನೆಲ್ಲ ಕರ್ಕೊಂಡು ಬರಬೇಕು. ಶೋರ್. ಸಂಜನಾ, ಟ್ರೀಟ್ ತುಂಬ ಚೆನ್ನಾಗಿತ್ತು ಕಣೆ, ತುಂಬ ಥ್ಯಾಂಕ್ಸ್. ಸರಿ, ನಾವಿನ್ನು ಹೊರತೀವಿ, ಕತ್ಲೆ ಆಗ್ತಿದೆ, ಮತ್ತೆ ದಿವ್ಯ ಮನೇಲಿ ಮೀಟ್ ಮಾಡೋಣ. ಬಾಯ್ 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 ಬಾಯ್. Thank you.
ಸೂಪರ್ ಆಗಿ ಆಯ್ತು ಕಣೆ. ಹೌದಕ್ಕ. ಗೌರಜಿ ಅಜಯ್ ಮನೋಜ ಏ ಮನೋಜ ಏನಣ್ಣ ಗೌರಜ್ಜಿನ ಎಲ್ಲಾದ್ರೂ ನೋಡಿದ್ಯಾ ಗೌರಜ್ಜಿ ರೂಮಲ್ಲೇ ಇರ್ಬೇಕು ನೋಡೋಣ ಅಲ್ಲಿಲ್ಲ ಕಣೋ ಅದಕ್ಕೆ ಹೇಳ್ತಾ ಇದೀನಿ ಎಲ್ಲಾದ್ರೂ ನೋಡಿದ್ಯಾ ಅಂತ ಇಲ್ವಾ ಮನೆಯಲ್ಲೇ ಎಲ್ಲಾದ್ರೂ ಇರ್ಬೇಕು ಸರಿಯಾಗಿ ನೋಡೋಣ ಸರಿ ನೋಡ್ತೀನಿ ಪಾರ್ಟಿ ತುಂಬಾ ಚೆನ್ನಾಗಿದೆಲ್ಲ ಏ ರೇಣುಕ ಗೌರಜ್ಜಿನ ಎಲ್ಲಾದ್ರೂ ನೋಡಿದ್ಯಾ ಇಲ್ಲೇ ಎಲ್ಲೋ ಇರ್ತಾರೆ ನೋಡ್ರಿ ಎಲ್ಲೂ ಕಾಣಿಸ್ತಿಲ್ಲ ಅದಕ್ಕೆ ಹೇಳ್ತಿರೋದು ಎಲ್ಲಾದ್ರೂ ನೋಡಿದ್ಯಾ ಅಂತ ಅರೆ ಫ್ರೆಂಡ್ಸ್ ನ ಕಳಿಸ್ಬಿಟ್ಟು ಇವಾಗ ತಾನೇ ನಾವಿಬ್ರು ಮೇಲ್ ಬರ್ತಾ ಇದೀವಿ ನಾನೇ ಅವರನ್ನ ಕೌಲ್ ಕಾಯ್ಕೊಂಡು ಕೂತಿರಕಾಗತ್ತೇನ್ರಿ ಏಯ್ ಗೌರಜ್ಜಿ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಟೆನ್ಷನ್ ಅಲ್ಲಿ ಇದ್ರೆ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತೀಯಲ್ಲ ಮತ್ತೆ ನನ್ನನ್ನ ಕೇಳಿದ್ರೆ ನನಗೆ ಏನ್ರಿ ಗೊತ್ತು ಕಾಫಿ ತಗೋ ಬೇಡ ಬರ್ತೀನಿ ಕಾಫಿ ಬೇಕು ಅಂತ ಕೇಳಿದ್ರಿ ಅಜ್ಜಿ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದೀವಿ ಅಣ್ಣ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಅಜ್ಜಿ ಇಲ್ಲೇ ಎಲ್ಲೋ ಇರ್ತಾರೆ ಬನ್ನಿ ಎಲ್ಲ ಸೇರಿ ಹುಡುಕಣ अज्जी अज्जी हूकू का हूकद्रेक्तने मनोज अजी 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 अण्ड मन हण अज्जी कानस्तने मनोज अज्जी इतारे अन्सत कण सौंड केस्ता है नन के लाक आगे तक बेग अज्जी अज्जी सौंड की तरह अज्जी 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 एदोडी अज्जी 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 एदोडी अज्जी अज्जी
ಬಿಡಣ. ಏನಾಯ್ತಜ್ಜಿ ಇಲ್ಲಿ ಯಾಕೆ ಬಂದು ಸಿಗಾಕೊಂಡ್ರಿ? ಅಯ್ಯೋ ಗಾಬರಿ ಆಗೋಂಥದ್ದೇನೂ ಇಲ್ಲ ಕಣೋ. ನಾನು ಬಾತ್ರೂಮ್ಗೆ ಹೋಗಿದ್ದೆ, ಆವಾಗ ಹೊರಗಡೆ ಯಾರೋ ಬಾಗಿಲು ಎಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಬಾಗಿಲು ಬಡಿದು 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 ಹೋಗಿ ಹೋಗಿ ಕೂಗಿದೆ, ತೆಗಿಲಿಲ್ಲ. ನನಗೆ ನನಗೆ ತುಂಬ ತುಂಬ ಭಯ ಆಗಿ ತಲೆಯೆಲ್ಲ ಸುತ್ತ ಬಂದು ಕಣ್ಣು ತಿರುಗ್ದಂಗಾಗಿ ಬಿದ್ದುಬಿಟ್ಟೆ ಕಣೋ. ಅಜ್ಜಿ, ಡೋರ್ ಲಾಕ್ ಮಾಡಿದ್ದು ನಾನೇ. ಆದ್ರೆ ನಾನ್ ಲಾಕ್ ಮಾಡ್ಬೇಕಾದ್ರೆ ನೀವ್ ನನ್ ಕಾಣಿಸ್ಲಿಲ್ಲ. ನಾ ಒಳಗೇನೆ ಇದ್ದೆ ಅಮ್ಮ, ಬಾತ್ರೂಮ್ ಹೋಗಿದ್ದೆ. ನಾ ಹೊರಗೆ ಬರೋಷ್ಟರಲ್ಲಿ ನಿನ್ ಬೇಗ ಹಾಕೊಂಡು ಹೋಗ್ಬಿಟ್ಟಿದೀಯ. ಅದು ದಿನ್ಸಿಗೆ ಅಂತ ದುಡ್ಡು ತಗೊಳ್ಳೋದಿಕ್ಕೆ ನಾನ್ ಬಂದಿದ್ದೆ. ಆಗ ಅಪ್ಪನ್ಗೇನೋ ಪೆಟ್ಟಾಯ್ತು ಅಂತ ಕಿರ್ಚ್ಕೊಂಡ್ರು, ಗಾಬರಿ ನಾ ಅಲ್ಲಿಗೆ ಹೋಗ್ಬಿಟ್ಟೆ. ವಾಪಸ್ ಬಂದು ದುಡ್ಡು ತಗೊಂಡೆ, ಆಗ ರೂಮಲ್ಲಿ ಯಾರೂ ಇರ್ಲಿಲ್ಲ. ಅದಕ್ಕೆ ನನ್ನ ಪಾಡಿಗೆ ನನ್ನ ರೂಮ್ಗೆ ಬೀಗ ಹಾಕೊಂಡು ಹೋಗ್ಬಿಟ್ಟೆ. ಅಜ್ಜಿ ದಯವಿಟ್ಟು ಕ್ಷಮಿಸಿ ಅಜ್ಜಿ. ಹೋಗ್ಲಿ ಬಿಡು, ನೀನೇನು ಗೊತ್ತಿದ್ದು ಮಾಡಿದೀಯಾ? ಅಜ್ಜಿ ತುಂಬ ಕಷ್ಟ ಆಗ್ತಿದ್ರು ಹೇಳಿ, ಡಾಕ್ಟರ್ನ ಕರೆಸ್ತೀನಿ. ಗಾಬರಿ ಆಗೋಂಥದ್ದು ಏನೂ ಇಲ್ಲ ಕಣ, ಸುಮ್ಮನೆ ನೀನು ಯಾಕೋ ಟೆನ್ಷನ್ ಮಾಡ್ಕೊತೀಯ. ಬಂದಿದ್ದಾರೆ ಅಂತ ಮನೆ ಮಂದಿನೆಲ್ಲ ಮರ್ತು ಹರಟೆ ಹೊಡ್ಕೊಂಡು ಕೂರೋದಲ್ಲ, ಸ್ವಲ್ಪನಾದ್ರೂ ಜವಾಬ್ದಾರಿ ಇರಬೇಕು. ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರು ಎಂತ ಹೆಚ್ಚು ಕಮ್ಮಿ ಆಗ್ತಿತ್ತು? ಅದನ್ನ ಎಲ್ರಿಗೂ ಹೇಳಿ, ನನ್ನನ್ನು ಮಾತ್ರ ಯಾಕೆ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ನಿನಗೊಬ್ಳಿಗೆ ಹೇಳಿದ್ದಲ್ಲ, ಎಲ್ರಿಗೂ ನಾನು ಹೇಳಿದ್ದು. ಹೋಗ್ಲಿ ಬಿಡೋ ಭರತ, ಈಗ ಏನಾಗಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯೋ? ಅಂದಾಗೆ ಭಾರತಿ, ನಾನು ರೂಮಿಗೆ ಬಂದಾಗ ಬೇರು ಬಾಗಿಲು ತೆಗೆದೇ ಇತ್ತು, ಅದರಲ್ಲಿ 25,000 ರೂಪಾಯಿ ಕಡಿಮೆ ಇತ್ತಲ್ಲಮ್ಮ. ಅಜ್ಜಿ ನನ್ ಬರೀ 10,000 ಅಷ್ಟೇ ತಗೊಂಡಿತ್ತು, ಅಷ್ಟೊಂದು ದುಡ್ಡು ನಾನು ತಗೊಂಡಿಲ್ಲ. ನೀ ತಗೊಂಡಿದ್ದೀಯ ಅಂತ ನಾನು ಹೇಳ್ತಾ ಇಲ್ಲ ಭಾರತಿ, ನಿನ್ನ ಬಿಟ್ಟು ಬೇರೆ ಯಾರಾದ್ರೂ ಬಂದಿದ್ರ ರೂಮ್ಗೆ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅಜ್ಜಿ. ಬೀಗದ ಕೈ ಇವಳ ಹತ್ರನೇ ಇತ್ತು ಅಂದ್ಮೇಲೆ ಇನ್ಯಾರೇ ತಗೊಂತಾರೆ? ತಗೊಳ್ಳಿ. ಯಾಕೆ ತಗೊಂಡಿದ್ಯಾ ಅಂತ ನಿನಗೆ ಗೊತ್ತಿರಬೇಕು, ನಮ್ಗೆ ಗೊತ್ತಾಗತ್ತೆ.